ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರು ಹೇಗಿದ್ದೀರಾ? ಒಬ್ಬೆಲ್ರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದು ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ ವೀಡಿಯೋ. ಆ್ಯಂಡ್ ಇದು ಬಂದು ಪಾರ್ಟ್ 2 ವೀಡಿಯೋ. ಪಾರ್ಟ್ 1 ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಇಲ್ಲಿ ಮೊದಲು ತೋರಿಸ್ತಾ ಇರೋದು ಇದು ಬಂದು ಕಾಸಿನ ಸರ. ಮೊದಲು ಬರ್ತಿತ್ತಲ್ಲ ಕಾಸಿನ ಸರ, ಅದು ಬನ್ ಆ ಥರ ಇಲ್ಲ. ಇದು ಸ್ವಲ್ಪ ಫ್ಯಾನ್ಸಿ ಆಗಿದೆ. ಇದು ಬಂದು 72 grams ಏನೋ ಇದೆ. ನೆಕ್ಸ್ಟ್ ಇದು ಬಂದು ಅದರದ್ದು ಇಯರಿಂಗ್ಸು. ಇದು ವೆಯ್ಟ್ ಬಂದು 26 grams ಇದೆ. ಇದು ಟೆಂಪಲ್ ಡಿಸೈನು, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ನೀವು ಇದೇನು ನೋಡ್ತಾ ಇದ್ರೋ, ಇದು ಪೆಂಡೆಂಟು, ಅದರ ಸೆಟ್ಟಿಗೆ ಅಂತ ಮಾಡಿಸ್ಕೊಂಡ್ರೆ ನನಗೆ ಜಾಸ್ತಿ ನೆಕ್ಲೇಸ್ ಆಗಲಿ ಚೋಕರು ಆ ಥರ ಎಲ್ಲ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಅದ್ರ ಸ್ಟೆಪ್ಪಿಲ್ಗೆ ಅಂತ ಅಂದ್ಬಿಟ್ಟು ಇದು ಪೆಂಡೆಂಟ್ ಮಾಡಿಸ್ಕೊಂಡಿರೋದು. ಆ್ಯಂಡ್ ಇದ್ರ ವೆಯ್ಟ್ ಬಂದು 20 grams ಇದೆ. ನೆಕ್ಸ್ಟ್ ಇದು ಡ್ರೆಸ್ಗೆಲ್ಲ ವೇರ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದಿದ್ದು. ಇದು ಬಂದು ಅಮೆರಿಕನ್ ಡೈಮಂಡು. ನನಗಂತೂ ತುಂಬಾ ಇಷ್ಟ ಇದ್ರ ಇಯರಿಂಗ್ಸ್ ಅಂತ ನನಗೆ ತುಂಬ ಇಷ್ಟ. ಈ ಡ್ರೆಸ್ ಮೇಲೆಲ್ಲ ಹಾಕ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ನನ್ನ ಒಡವೆ ಎಲ್ಲ ನಾವು ಆರ್ಡರ್ ಕೊಟ್ಟು ಮಾಡಿಸಿರೋದೇನೆ. ಬಟ್ ಇದನ್ನ ಮಾತ್ರ ಡಿಸೈನ್ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ರೆಡಿ ತೊಗೊಂಡಿರೋದು. ನೆಕ್ಸ್ಟ್ ಇದು ಇನ್ನೊಂದು ಲಾಂಗ್ ಹಾರ. ಇದು ನಾನು ಜ್ಯುವೆಲ್ಲರಿ ಅಂತ ಫಸ್ಟ್ ಮಾಡಿಸ್ಕೊಂಡಿದ್ದೆ. ಇದು ಇದು ಬಂದು ರೂಬಿ ಸೆಟ್ಟಿಂದು. ಆ್ಯಂಡ್ ಇದನ್ನು ತೊಗೊಂಡಾಗ ಗ್ರಾಮ್ ಜಸ್ಟ್ 500 rupees ಇತ್ತು ಅವಾಗ. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಸೊ ನಂಗೆ ತುಂಬ ಇಷ್ಟ. ಹಳೇದಾದ್ರೂ ಡಿಸೈನ್ ತುಂಬ ಇಷ್ಟ, ಅದಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದು ಪೆಂಡೆಂಟು. ಈ ಸೆಟ್ಟಿನ ಪೆಂಡೆಂಟು ನಾನು ಹಿಂಗೆ ಹೇಳಿದ್ರೆ ನಂಗೆ ಚೋಕರ್ ಆಗಲಿ ನೆಕ್ಲೆಸ್ ಆಗಲಿ ಅಷ್ಟು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಒಂದು ಚೈನ್ ತೊಗೊಬಿಟ್ರೆ ಎಷ್ಟು ಪೆಂಡೆಂಟ್ ಬೇಕಾದ್ರೂ ವೇರ್ ಮಾಡ್ಬೋದು. ಈ ಸೆಟ್ಟಿನ ಪೆಂಡೆಂಟ್ ಇದು. ನೆಕ್ಸ್ಟ್ ಇದು ಬಂದು ಮುತ್ತಿನ ಸೆಟ್ಟು. ಇದು ಆ್ಯಕ್ಚುಲಿ ಪೆಂಡೆಂಟ್ ಸಪ್ರೇಟ್ ಇತ್ತು. ಪೆಂಡೆಂಟಿಗೆ ಮುತ್ತು ಹಾಕ್ಸಿ ಮತ್ತು ಮುತ್ತು ಎಲ್ಲ ಪೋಣಿಸಿ ಒಂದು ಸರ ಮಾಡ್ಕೊಂಡಿದ್ದು. ಇದು ಮಾಡ್ಕೊಂಡಿದ್ದ ಉದ್ದೇಶ ಬಂದು ನನ್ನ ಹತ್ರ ಮುತ್ತಿನ ಓಲೆ ಜುಮ್ಕೆ ಇತ್ತು, ಸೊ ಅದಕ್ಕೆ ಸೆಟ್ ಆಗಲಿ ಅಂತ ಅಂದ್ಬಿಟ್ಟು ಇದು ಮಾಡಿಸ್ಕೊಂಡಿದ್ದು. ಇದೇ ನೋಡಿ ಮುತ್ತಿನ ಓಲೆ ಜುಮ್ಕೆ ವಿತ್ ಮಾಟಿ. ನನಗೆ ಮಾಟಿ ಎಲ್ಲ ಹಾಕೊಳ್ಳೋಕೆ ತುಂಬ ಇಷ್ಟ. ಸೊ ಇದು ಫುಲ್ ಒಂದು ಸೆಟ್ಟು.
ಇದು ಬಂದು ಒಂದು ಗೋಲ್ಡ್ ಪೀಸು. ಇದರಲ್ಲಿ ಮುತ್ತಿರೋ ಕಾರಣದಿಂದ ನಾನು ಇದನ್ನು ಮುತ್ತಿನ ಸರಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಬ್ಯಾಂಗಲ್ಲು, ಈ ಥರ ಕಲರ್ ಕಲರ್ ಬ್ಯಾಂಗಲ್ಸ್ ಬರುತ್ತೆ. ಅದನ್ನು ಜಸ್ಟ್ ಹೀಗೆ ಫಿಕ್ಸ್ ಮಾಡಿಕೊಂಡು ನಮ್ಮ ಕಲರ್ ಮೀನ್ ನಮ್ಮ ಸ್ಯಾರಿ ಕಲರ್ ಆಗಲಿ ನಮ್ಮದು ಡ್ರೆಸ್ ಕಲರ್ ಆಗಲಿ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡೋದು. ನೋಡಿದ್ರಲ್ಲ, ಇದೇ ನನ್ನ ಜ್ಯುವೆಲರಿ ಮತ್ತು ಗೋಲ್ಡ್ ಕಲೆಕ್ಷನ್. ಓಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಯಾವ ಜ್ಯುವೆಲರಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.